ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ತಳೆವಾಡ ಗ್ರಾಮದ ಮೊನ್ನೆ ನಡೆದ ರೈಲು ಹಳಿಗಳಲ್ಲಿ ಸಿಲುಕಿ 96 ಕುರಿಗಳು ಸಾವನ್ನಪ್ಪಿರುವ ಘಟನೆ ನಡೆದು ಜುಲೈ 16ರಂದು ನಡೆದ ಘಟನೆ ನಡೆದಿದೆ. ಅದರಲ್ಲಿ ಒಟ್ಟು 4 ಕುರಿಗಾಹಿಗಳಿಗೆ ಇಂದು ಕುರಿ ನಿಗಮದಿಂದ ಹಣವನ್ನು ಬಿಡುಗಡೆ ಆಗಿರುವುದು ಆ ರೈತರಿಗೆ ಸಂಕಷ್ಟಕ್ಕೆ ನೆರವಾಗಿದೆ. ಮಾನ್ಯ ಸ್ಥಳೀಯ ಶಾಸಕರಾದ ಶಿವಾನಂದ ಪಾಟೀಲ್ ಅವರ ಹಸ್ತದಿಂದ ಕುರಿಗಾರಿಗೆ ಇವತ್ತು ಆ ಚೆಕ್ ಅನ್ನು 4 ರೈತರಿಗೆ ಹಸ್ತಾಂತರಿಸಿದರು. ಕುರಿ ನಿಗಮದ ಅಧಿಕಾರಿಗಳು ಪದ್ಮಾವತಿ ದೊಡ್ಡಮನಿ ಮತ್ತು ಡಿಡಿ ಅವರು ಇನ್ನುಳಿದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವರತಿ ಪ್ರಕಾಶ್ ದೊಡ್ಡಮನಿ.